Hello friends, welcome back to my channel. Nanu nimma Rockrohi, neevu nortidira Rockrohi about all info official YouTube channel. Neevenaru first time nan videos nortidre daivittu subscribe maadkoli. Subscribe maadkondu nantara nanna videos na nodi friends. Hey friends, agide ivattina video na shuru maadona. Ivattina ondu video dalli nan tilisikododu enappa andre 24/7 anytime online alli idru kuda Instagram ನಾವು 365 days ನೀವು ಆನ್ಲೈನಲ್ಲಿ ಇದ್ದರೂ ಕೂಡ ಬೇರೆಯವ್ರಿಗೆ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಅಥವಾ ಶೋ ಆಗದಂಗೆ ಮಾಡೋದು ಹೇಗೆ, ತೋರಿಸೋ ಹಾಗೆ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಿಮ್ಮ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ತ್ರೀ ಡಾಟೆಡ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಸೆಟ್ಟಿಂಗ್ ಹೋಗಿ ಫ್ರೆಂಡ್ಸ್. ನೆಕ್ಸ್ಟ್ ಆಪ್ಷನ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಆ್ಯಕ್ಟಿವಿಟಿ ಸ್ಟೇಟಸ್ ಅನ್ನೋ ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಶೋ ಆ್ಯಕ್ಟಿವಿಟಿ ಸ್ಟೇಟಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಆಪ್ಷನ್ನ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆನಲ್ಲಿ ಇರುತ್ತೆ, ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ನ ಆಫ್ ಮಾಡ್ಕೊಳೋದ್ರಿಂದ ನೀವು ಎನಿ ಟೈಮ್ ಆನ್ಲೈನಲ್ಲಿ ಇದ್ದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಆಫ್ಲೈನಲ್ಲಿ ಇರೋ ಥರ ಶೋ ಆಗುತ್ತೆ ಫ್ರೆಂಡ್ಸ್. ಆದರೆ ಇದರಲ್ಲಿ ಒಂದು ಡಿಫಾಲ್ಟ್ ಇದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಫಸ್ಟ್ ಹೇಳಲಿಲ್ಲ. ಏನಪ್ಪ ಅಂದರೆ ಅವ್ರು ಆನ್ಲೈನಲ್ಲಿ ಇದ್ದರೂ ಕೂಡ ನಮಗೆ ಶೋ ಆಗೋಲ್ಲ ಫ್ರೆಂಡ್ಸ್, ನಾವು ಆನ್ಲೈನಲ್ಲಿ ಇದ್ದರೂ ಕೂಡ ಅವ್ರಿಗೆ ಶೋ ಆಗೋಲ್ಲ, ಅವ್ರು ಆನ್ಲೈನಲ್ಲಿ ಇದ್ದರೂ ಕೂಡ ನಮಗೂ ಸಹ ಶೋ ಆಗೋಲ್ಲ ಫ್ರೆಂಡ್ಸ್. ಈ ಒಂದು ಡಿಫಾಲ್ಟ್ ಇದೆ ಫ್ರೆಂಡ್ಸ್. ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳೋದ್ರಿಂದ, ಈ ಒಂದು ಟ್ರಿಕ್ಸ್ನ ಉಪಯೋಗಿಸೋದ್ರಿಂದ. ಸೊ ನಿಮಗೆ ಈ ಒಂದು ಟ್ರಿಕ್ಸ್ ಇಷ್ಟ ಆದರೆ, ನಿಮಗೇನಾದ್ರೂ ನೀಡಿದರೆ, ನಿಮಗೇನಾದ್ರೂ ಈ ಒಂದು ಟ್ರಿಕ್ಸ್ ಬೇಕಾಗಿದ್ದರೆ ಮಾತ್ರ ಉಪಯೋಗಿಸಿ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ವೀಕ್ಷಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟ್ರಿಕ್ಸ್ ಒಂದಿಗೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಈ ರೀತಿಯ ವಿಡಿಯೋಗಳನ್ನು ಹೇಗೆ ಎಡಿಟ್ ಮಾಡೋದು ಮತ್ತು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ಒಂದು ವಿಡಿಯೋಗಳ ಲಿಂಕ್ ಮತ್ತು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಫ್ರೆಂಡ್ಸ್, ಹಾಗೆಯೇ ಐಕಾನ್ ಮತ್ತು ಇನ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಹೋಗಿ ವಿಡಿಯೋನ ನೋಡಿ, ನೀವು ಕೂಡ ಈ ರೀತಿ ಅಮೇಝಿಂಗ್ ಎಡಿಟ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್.